ಸೊ ನಿಮ್ಗೆ ಏನಂತ ಹೇಳಿದ್ರೆ ಒಂದ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಗಣಪತಿ ಇಂಡಸ್ಟ್ರೀಸ್ ಗೆ ಖಂಡಿತ ವಿಸಿಟ್ ಮಾಡಿ. ನಮ್ಮ ಹತ್ರ ಏನಂತ ಹೇಳಿದ್ರೆ ವಿತ್ ಬೈಬ್ಯಾಕು ತಗೋಬಹುದು, ವಿತೌಟ್ ಬೈಬ್ಯಾಕು ತಗೋಬಹುದು. ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ. ಈಗ ಆಚೆಗೋಗಿ ದುಡಿಯೋದಕ್ಕೆ ಆಗೋದಿಲ್ಲ ಅಥವಾ ಊರ್ ಬಿಟ್ಟು ಸೊ ಸಿಟಿಗೆ ಬರೋದಕ್ಕೆ ಆಗೋದಿಲ್ಲ, ಇನ್ನೇನೋ ಕಾರಣಗಳು ಸಮಸ್ಯೆಗಳಿರುತ್ತೆ, ಸೊ ಮನೆಯಲ್ಲಿ ಮಕ್ಳಿರ್ತವೆ ಅಥವಾ ಸೊ ಯಾರು ದೊಡ್ಡವ್ರು ಇರ್ತಾರೆ, ಮನೆ ಕೆಲಸ ಇರುತ್ತೆ, ಅಂತವ್ರು ಏನಂತ ಹೇಳಿದ್ರೆ ಈ ಮಿಷನ್ ಅಲ್ಲಿ ಸೊ ನೀವು ಆರಾಮಾಗಿ ಸ್ವಂತ ದುಡಿಮೆ ಅಂತ ಇದ್ರಲ್ಲಿ ಇಂತ ಏಜ್ ಅವರೇ ವರ್ಕ್ ಮಾಡಬೇಕು ಅಥವಾ ಎಜುಕೇಶನ್ ಬೇಕಾಗುತ್ತೆ ಆ ತರ ಏನಿರೋದಿಲ್ಲ. ನೀವು ಮಾಡಿರೋ ಪ್ರಾಡಕ್ಟ್ ಕಂಪನಿಗೆ ನೀವು ಸೇಲ್ ಮಾಡ್ಕೋಬಹುದು. ಹಂಗೆ ಯಾವುದೇ ರೀತಿ ಸೊ ಟಾರ್ಗೆಟ್ಸ್ ಇರೋದಿಲ್ಲ, ಕಂಡೀಷನ್ಸ್ ಇರೋದಿಲ್ಲ. ಸೊ ಅದರಿಂದ ನೀವು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗ ನೀವು ವರ್ಕ್ ಮಾಡ್ಕೊಳ್ಳಿ, ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ಅವಾಗ ಕಂಪನಿಗೆ ತಗೋಬಂದು ನಿಮ್ಮ ಪ್ರಾಡಕ್ಟ್ ನ ನೀವು ಕೊಡಬಹುದು. ಮನೇಲಿ ಯಾವುದೇ ಮೂಲೆಯಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು. ಇಂಥ ಜಾಗನೇ ಬೇಕು ಅಥವಾ ಟೇಬಲೇ ಬೇಕು, ಚೇರೇ ಬೇಕು, ಆ ತರ ಏನು ಅವಶ್ಯಕತೆ ಇರೋದಿಲ್ಲ ಈ ಮಿಷನ್ಗಳಿಗೆ. ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮನೆ ಕಡೆಯಿಂದನೇ ಅಂತ ಹೇಳಿದ್ರೆ ಸೊ ಈ ಬಿಸ್ನೆಸ್ ಗೆ ನೀವು ಸೊ ಇದ್ ಮಾಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ಸಿಂಪಲ್ ಬಿಸ್ನೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಂಗಳೂರಿನಲ್ಲಿರುವಂತಹ ಗಣಪತಿ ಇಂಡಸ್ಟ್ರೀಸ್ಗೆ ಬಂದಿದ್ದೀವಿ. ಇಲ್ಲಿ ಬೈಬ್ಯಾಕ್ ಬಿಸ್ನೆಸ್ ಬಗ್ಗೆ ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ. ಈ ಬಿಸ್ನೆಸ್ನ ಮನೆಯಲ್ಲಿ ಆರಾಮಾಗಿ ಮಾಡ್ಕೊಳ್ಬೋದು, ಯಾರು ಬೇಕಾದರೂ ಸಹ ಮಾಡ್ಕೊಳ್ಬೋದು, ಪಾರ್ಟ್ ಟೈಮ್ ಆಗಿ ಸಹ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಇಲ್ಲಿ ಮಷಿನ ಜೊತೆಗೆ ರಾ ಮೆಟೀರಿಯಲ್ ಸಹ ಕೊಡ್ತಾರೆ. ಈ ರಾ ಮೆಟೀರಿಯಲ್ ತಯಾರಿಸಿ ಆದ ನಂತರ ನೀವು ಕಂಪನಿಗೆ ಕೊಡೋದರ ಮೂಲಕ ಆದಾಯವನ್ನು ಗಳಿಸ್ಕೊಳ್ಬೋದು. ಯಾವ ರೀತಿಯಲ್ಲಿ ಗಳಿಸ್ಕೊಳ್ಬೋದು, ಮಿಷನ್ ಕಾಸ್ಟ್ ಎಷ್ಟು, ಮಾರ್ಕೆಟಿಂಗ್ ಸಪೋರ್ಟ್ ಯಾವ ರೀತಿಯಲ್ಲಿ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಬನ್ನಿ ಮ್ಯಾಮ್, ಮೊದಲೇದಾಗಿ ನಿಮ್ಮ ಬಗ್ಗೆ ಹಾಗೆ ನಿಮ್ಮ ಕಂಪನಿ ಬಗ್ಗೆ ತಿಳಿಸ್ಕೊಡಿ. ನಮಸ್ಕಾರ ವೀಕ್ಷಕರೇ. ಸೊ ಇವತ್ತು ಗಣಪತಿ ಇಂಡಸ್ಟ್ರೀಸ್ ಅಂತ ಹೇಳ್ಬಿಟ್ಟು ಮಂಗಳೂರು ಬ್ರಾಂಚ್ ಗೆ ವಿಸಿಟ್ ಮಾಡಿರೋದು. ನನ್ನ ಹೆಸರು ಗಾಯತ್ರಿ ಅಂತ ಹೇಳ್ಬಿಟ್ಟು ನಾನು ಮಂಗಳೂರು ಅಂಡ್ ಬ್ಯಾಂಗ್ಳೂರ್ ಬ್ರಾಂಚ್ ಹೆಡ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಇವತ್ತು ಮಂಗಳೂರಲ್ಲಿ ನಾವು ಸೊ ಮಿಷನ್ ನ ಡೆಮೋ ಆಗಿರ್ಬೋದು ಅಥವಾ ಈ ಸೆಟ್ಟಿಂಗ್ ಬಗ್ಗೆ ಆಗಿರ್ಬೋದು ಈ ಚಾನೆಲ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ. ಓಕೆ ಮೇಡಮ್, ಈ ಬಿಸ್ನೆಸ್ ನ ರನ್ ಮಾಡ್ತಾ ಎಷ್ಟು ಟೈಮ್ ಆಯ್ತು? ಸೊ ಇದು ಬಂದು ನಮಗೆ ಆಲ್ರೆಡಿ ಬ್ರಾಂಚಸ್ ಇರುತ್ತೆ. ಸೊ ಇದರಲ್ಲಿ ನಿಮಗೆ 1 ಇಯರ್ ಹೆಬೋ ಬ್ಯಾಂಗ್ಳೂರ್ ಬ್ರಾಂಚ್ ಓಪನ್ ಆಗಿ 1 ಇಯರ್ ಹೆಬೋ ಆಗಿದೆ. ಅಂಡ್ ಮಂಗಳೂರಲ್ಲೂ ಸುದಾಗ ನಾವು ಬ್ರಾಂಚ್ ಓಪನ್ ಮಾಡಿದೆ, ಆಲ್ರೆಡಿ 3 ತಿಂಗಳು 4 ತಿಂಗಳು ಆಗ್ತಾ ಬಂತು. ನಿಮ್ಗೆ ಏನಂತ ಹೇಳಿದ್ರೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಿಸ್ನೆಸ್ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ಗಣಪತಿ ಇಂಡಸ್ಟ್ರೀಸ್ಗೆ ಖಂಡಿತ ವಿಸಿಟ್ ಮಾಡಿ. ಸೊ ಈ ಇದರಲ್ಲಿ ನಿಮಗೆ ಗಣಪತಿ ಇಂಡಸ್ಟ್ರೀಸ್ ಅಲ್ಲಿ ಮಿಷನ್ ಡೆಮೋ ಸಿಗುತ್ತೆ, ಡೀಟೇಲ್ಸು ಸಿಗುತ್ತೆ. ಇನ್ ಕೇಸ್ ನೀವು ಸೆಲ್ಫ್ ಎಂಪ್ಲಾಯ್ಮೆಂಟ್ ತರ ಇದು ಮಾಡ್ಕೋಬೇಕು, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಮನೆ ಕಡೆಯಿಂದನೇ ಅಂತ ಹೇಳಿದ್ರೆ ಈ ಬಿಸ್ನೆಸ್ಗೆ ನೀವು ಸೊ ಇದು ಮಾಡ್ಕೋಬಹುದು. ಓಕೆ ಮ್ಯಾಮ್, ಈಗ ಬೈಬ್ಯಾಕ್ ಬಿಸ್ನೆಸ್ ಅಂದ್ರೆ ಕೆಲವೊಬ್ರು ಫ್ರಾಡ್ ಅಂತ ಅನ್ಕೊಳ್ತಾರೆ, ಇದನ್ನ ನಮ್ಮ ವೀಕ್ಷಕರು ನಂಬೇಕಂದ್ರೆ ಇದಕ್ಕೆ ಏನಾದ್ರೂ ಅಗ್ರಿಮೆಂಟ್ ಇರುತ್ತಾ? ಹೌದು, ಫ್ರಾಡ್ ಅಂತ ಹೇಳಿದ್ರೆ ಇದ್ದೇ ಇರ್ತಾರೆ ಮಾರ್ಕೆಟಿಂಗ್ ಅಲ್ಲಿ. ಸೊ ಎಲ್ಲರೂ ಆ ತರನೇ ಇರೋದಿಲ್ಲ. ನಮ್ಮ ಹತ್ರ ಏನಂತ ಹೇಳಿದ್ರೆ ವಿತ್ ಬೈಬ್ಯಾಕು ತಗೋಬಹುದು, ವಿತೌಟ್ ಬೈಬ್ಯಾಕು ತಗೋಬಹುದು. ಡೀಟೇಲ್ಸ್ ಎಲ್ಲ ತಿಳ್ಕೊಳ್ಳಿ. ಸೊ ಹಣ್ಣು ಡೆಮೋನ್ ನೋಡಿ ಮಾಡಕ್ ಆಗುತ್ತೆ, ಟ್ರಸ್ಟ್ ಇದೆ ಅಂತ ಹೇಳಿದ್ರೆ ವಿತ್ ಬ್ಯಾಕ್ ಪ್ಯಾಕೇಜ್ ಅಲ್ಲಿ ನೀವು ಮಿಷನ್ ನ ಬುಕ್ ಮಾಡ್ಕೋಬಹುದು. ಇನ್ ಕೇಸ್ ನಿಮ್ಗೆ ಏನಾದ್ರು ಸೊ ಲೋಕಲ್ ಅಲ್ಲಿ ನೀವು ಸೇಲ್ ಮಾಡ್ಕೋದಕ್ಕೆ ಅವಕಾಶ ಇದ್ದು ನೀವು ಸೇಲ್ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ಖಂಡಿತ ನೀವು ಆ ಆಪ್ಷನ್ ತಗೋಬಹುದು. ಓಕೆ ಮೇಡಮ್, ಈಗ ಇದನ್ನ ಹಳ್ಳಿಲಿ ಬೇಕಾದ್ರೂ ಮಾಡ್ಕೋಬಹುದು, ಸಿಟಿಲಿ ಎಲ್ಲ ಎಲ್ಲಿ ಬೇಕಾದ್ರೂ ಮಾಡ್ಕೋ. ಈ ಮಿಷನ್ ಅಲ್ಲಿ ವರ್ಕ್ ಮಾಡೋದು ಆಲ್ಮೋಸ್ಟ್ ಆಲ್ ಹಳ್ಳಿ ಯಾರು ಹೆಣ್ಮಕ್ಳು ಇರ್ತಾರಲ್ವಾ ಅವ್ರಿಗೆ ತುಂಬಾ ಒಳ್ಳೆ ಉಪಾಯ ಅಂತ ಹೇಳ್ಬೋದು ಇದು. ಏನಕ್ಕೆ ಅಂತ ಹೇಳಿದ್ರೆ ಈ ಹಳ್ಳಿ ಜನರು ಏನಂತ ಹೇಳಿದ್ರೆ ಸಿಟಿವರೆಗೂ ಬಂದು ಸೊ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇನ್ ಕೇಸ್ ಆತರ ಮಾಡಕ್ ಆಗೋದಿಲ್ಲ ಅನ್ನೋರು ಒನ್ ಟೈಮ್ ಪೇಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ಈ ಬಿಸ್ನೆಸ್ ನ ಲೈಫ್ ಟೈಮ್ ಅಲ್ಲಿ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಓಕೆ, ಈಗ ಕೆಲವರು ಬೆಳಿಗ್ಗೆಯಿಂದ ಸಂಜೆ ತನಕ ಬೇರೆ ಕೆಲಸ ಮಾಡ್ಕೊಂಡು ಫ್ರೀ ಟೈಮ್ ನಲ್ಲಿ ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡ್ಕೊಳ್ಬಹುದು? ಖಂಡಿತ. ಸೊ ಪಾರ್ಟ್ ಟೈಮ್ ಆಗು ಮಾಡ್ಕೋಬಹುದು, ಫುಲ್ ಟೈಮ್ ಆಗು ಮಾಡ್ಕೋಬಹುದು. ಕಂಪನಿ ಕಡೆಯಿಂದ ನಿಮ್ಗೆ ಯಾವುದೇ ರೀತಿ ಸೊ ಟಾರ್ಗೆಟ್ಸ್ ಇರೋದಿಲ್ಲ, ಕಂಡೀಷನ್ಸ್ ಇರೋದಿಲ್ಲ. ಸೊ ಅದರಿಂದ ನೀವು ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಅವಾಗ ನೀವು ವರ್ಕ್ ಮಾಡ್ಕೊಳ್ಳಿ, ಯಾವಾಗ ನಿಮ್ಗೆ ಅನುಕೂಲ ಆಗುತ್ತೋ ಅವಾಗ ಕಂಪನಿಗೆ ತಗೋಬಂದು ನಿಮ್ಮ ಪ್ರಾಡಕ್ಟ್ ನ ನೀವು ಕೊಡಬಹುದು. ಓಕೆ ಮೇಡಮ್, ಈಗ ಈ ಮಿಷನ್ ಬಗ್ಗೆ ಹಾಗೇನೆ ಈ ಬಿಸ್ನೆಸ್ ನ ಯಾರು ಬೇಕಾದ್ರೂ ಯಾರೆಲ್ಲ ಮಾಡ್ಕೊಳ್ಬಹುದು, ಎಷ್ಟು ಆದಾಯ ಗಳಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ ಮೇಡಮ್, ಈ ಬಿಸ್ನೆಸ್ ಅಲ್ಲಿ ಏನು ಅಂತ ಹೇಳಿದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ನಾನು ಆಲ್ರೆಡಿ ನಿಮ್ಗೆ ಮೆನ್ಷನ್ ಮಾಡಿರ್ತೇನೆ. ಸೊ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ್ರೆ ಹೆಣ್ಣು ಮಕ್ಳು ಆರಾಮಾಗಿ ವರ್ಕ್ ಮಾಡ್ಕೋಬಹುದು, ಇದರಲ್ಲಿ ಇಂತ ಏಜ್ ಅವರೇ ವರ್ಕ್ ಮಾಡ್ಬೇಕು ಅಥವಾ ಎಜುಕೇಶನ್ ಬೇಕಾಗುತ್ತೆ ಆ ತರ ಏನಿರೋದಿಲ್ಲ. ಹಂಡ್ ಬಂದ್ಬಿಟ್ಟು ನಿಮ್ಗೆ ಲಕ್ಷಗಳು ದುಡೀರಿ, 2 ಲಕ್ಷ ದುಡೀರಿ ಆ ತರ ಇರೋದಿಲ್ಲ. ಹೆಣ್ಣು ಮಕ್ಳಿಗೆ ಯಾವುದೋ ಒಂದು ಅವ್ರದೇ ಸ್ವಂತ ದುಡಿಮೆ ಅಂತ ಹೇಳಿದ್ರೆ ಅದು ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಸೊ ಈಗ ಆಚೆಗೋಗಿ ದುಡಿಯೋದಕ್ಕೆ ಆಗೋದಿಲ್ಲ ಅಥವಾ ಊರ್ ಬಿಟ್ಟು ಸೊ ಸಿಟಿಗೆ ಬರೋದಕ್ಕೆ ಆಗೋದಿಲ್ಲ, ಇನ್ನೇನೋ ಕಾರಣಗಳು ಸಮಸ್ಯೆಗಳಿರುತ್ತೆ, ಮನೆಯಲ್ಲಿ ಮಕ್ಳಿರ್ತವೆ ಅಥವಾ ಸೊ ಯಾರು ದೊಡ್ಡವ್ರು ಇರ್ತಾರೆ, ಮನೆ ಕೆಲಸ ಇರುತ್ತೆ, ಅಂತವ್ರು ಏನಂತ ಹೇಳಿದ್ರೆ ಈ ಮಿಷನ್ ಅಲ್ಲಿ ನೀವು ಆರಾಮಾಗಿ ಸ್ವಂತ ದುಡಿಮೆ ಅಂತ ಹೇಳ್ಬಿಟ್ಟು ನೀವು ಒಂದು 10-15 ಸಾವಿರ ರೂಪಾಯಿ ವರೆಗೂ ಉಳಿತಾಯ ಮಾಡಬಹುದು. ನಿಮ್ಮ ಎಲ್ಲ ಖರ್ಚುಗಳು ವೆಚ್ಚ ಎಲ್ಲ ಹೋಗಿ ಒಂದು 10-15 ಸಾವಿರ ರೂಪಾಯಿ ನೀವು ಉಳಿತಾಯ ಮಾಡ್ಕೋಬಹುದು ತಿಂಗಳಿಗೆ.
ಓಕೆ ಮೇಡಮ್, ಈ ಬಿಸ್ನೆಸ್ ನ ಮಾಡೋದಕ್ಕೆ ಏನಾದ್ರು ಲೈಸೆನ್ಸ್ ಬೇಕಾ? ಸೊ ಏನು ಬೇಕಾಗಿರೋದಿಲ್ಲ. ಈಗ ಮನೆಯಲ್ಲಿ ನೀವು ಒಂದು ಮಿಕ್ಸಿ ಆಗಿರ್ಬೋದು, ಅಥವಾ ಸೊ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಅಥವಾ ಫ್ರಿಡ್ಜ್ ಆಗಿರ್ಬೋದು, ಯಾವ ತರ ನೀವು ಮನೆಗೆ ತಗೊಂಡೋಗಿ ಪ್ಲಗ್ ಮಾಡ್ಕೊಂಡು ಹೆಂಗ್ ವರ್ಕ್ ಮಾಡ್ತೀರಿ, ಮನೆ ಕರೆಂಟ್ ಗೆ ಯೂಸ್ ಆಗೋದ್ರಿಂದ ನಿಮ್ಗೆ ಆತರ ಏನು ಅಪ್ಡೇಷನ್, ಲೈಸೆನ್ಸ್ ಅದೆಲ್ಲ ಬೇಕಾಗಿರೋದಿಲ್ಲ. ಓಕೆ, ಹಾಗೇನೆ ಇದಕ್ಕೆ ಕಮರ್ಷಿಯಲ್ ಸ್ಪೇಸ್ ಏನಾದ್ರು ಬೇಕಾ? ಏನು ಬೇಕಾಗಿರೋದಿಲ್ಲ. ನಾನು ಈಗ ಏನಕ್ಕೆ ಮಿಕ್ಸಿ ಮತ್ತೆ ವಾಷಿಂಗ್ ಮಿಷಿನ್ ಎಲ್ಲ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಮನೇಲಿ ಯಾವುದೇ ಮೂಲೆಯಲ್ಲಿ ಇಟ್ಕೊಂಡು ನೀವು ವರ್ಕ್ ಮಾಡ್ಕೋಬಹುದು. ಇಂಥ ಜಾಗನೇ ಬೇಕು, ಅಥವಾ ಟೇಬಲೇ ಬೇಕು, ಚೇರೇ ಬೇಕು, ಆತರ ಏನು ಅವಶ್ಯಕತೆ ಇರೋದಿಲ್ಲ ಈ ಮಿಷಿನ್ ಗಳಿಗೆ. ಆಯ್ತು ಮೇಡಮ್, ಇದಕ್ಕೆ ಏನು ಏಜ್ ಲಿಮಿಟ್ ಏನು ಬೇಕಂತ ಇಲ್ಲ, ಏನು ಅವಶ್ಯಕತೆ ಇಲ್ಲ, ಯಾರು ಬೇಕಾದ್ರೂ ವರ್ಕ್ ಮಾಡ್ಕೋಬಹುದು. ಹಾಗೇನೆ ಈ ಮಿಷನ್ ಜೊತೆಗೆ ರಾ ಮೆಟೀರಿಯಲ್ ಸಹ ನೀವೇ ಕೊಡ್ತೀರಾ? ಖಂಡಿತ ಮೇಡಮ್, ಇಲ್ಲೇ ನೋಡ್ತಿದ್ರಲ್ವಾ ನೀವು, ಈ ತರ ರಾ ಮೆಟೀರಿಯಲ್ ಕಂಪನಿ ಕಡೆಯಿಂದ ಪೂರೈಕೆ ಮಾಡ್ಕೋಬಹುದು ನೀವು. ಸೊ ನೀವು ಯಾವಾಗ ಆರ್ಡರ್ ಮಾಡಿದಿರೋ ಅವಾಗ ಕಂಪನಿ ರೆಡಿ ಇರುತ್ತೆ ನಿಮ್ಗೆ ರಾ ಮೆಟೀರಿಯಲ್ ಕೊಡೋದಕ್ಕೆ. ಈ ತರ ರಾ ಮೆಟೀರಿಯಲ್ ನಿಮ್ಗೆ, ಸೊ ಪ್ರೊಸೆಸ್ಡ್ ಆಗಿರೋ ಕಾಟನ್ ಅಂತ ಹೇಳ್ಬಿಟ್ಟು ಈ ತರ ರಾ ಮೆಟೀರಿಯಲ್ ನಿಮ್ಗೆ ಕಂಪನಿ ಕಡೆಯಿಂದ ಸಿಗುತ್ತೆ. ಇದನ್ನ ತಯಾರಿಸಿ ಆದ ನಂತರ ಕಂಪನಿ ಬೈ ಮಾಡ್ಕೊಳ್ಳುತ್ತೆ ಮ್ಯಾಮ್? ಖಂಡಿತ, ಸೊ ಬ್ಯಾಕ್ ಅಂತ ಹೇಳಿದ್ರೆ ಅದೇ ಇರುತ್ತೆ ಪ್ಯಾಕೇಜ್ ಅಲ್ಲಿ. ಸೊ ನಿಮ್ಗೆ ಕಚ್ಚಾ ವಸ್ತುಗಳ ಪೂರೈಕೆ ಇರುತ್ತೆ, ಹಾಗೆ ನೀವು ಮಾಡಿರೋ ಪ್ರಾಡಕ್ಟ್ ಕಂಪನಿಗೆ ನೀವು ಸೇಲ್ ಮಾಡ್ಕೋಬಹುದು. ಹಾಗೇನೆ ಇಲ್ಲಿ ವೀಕ್ಷಕರು ಇದನ್ನ ತಯಾರಿಸಿ ಆದ ನಂತರ ಮಾರ್ಕೆಟ್ ಗಳಿಗೂ ಕೂಡ ಸೇಲ್ ನ ಮಾಡ್ಕೊಳ್ಬಹುದು. ಖಂಡಿತ, ಸೊ ಈಗ ಇನ್ ಕೇಸ್ ಏನಾದ್ರೂ ಕಸ್ಟಮರ್ ಈಗ ಅತ್ತಿ ಬತ್ತಿ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಯೂಸ್ ಮಾಡೇ ಮಾಡ್ತಾರೆ ದೀಪಕ್ಕೆ. ಇನ್ ಕೇಸ್ ಅವ್ರಿಗೆ ಏನಾದ್ರೂ ಲೋಕಲ್ ಅಲ್ಲಿ ಸೇಲ್ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅವ್ರು ಆರಾಮಾಗಿ ಸೇಲ್ ಮಾಡ್ಕೋಬಹುದು. ಈಗ ಅಗ್ರಿಮೆಂಟ್ ಮಾಡ್ಕೊಡ್ತಿದೆ ಕಂಪನಿ ಅಂತ ಹೇಳಿದ್ರೆ, ಸೊ ಕಂಪನಿಗೆ ಕೊಡಬೇಕು. ಆತರ ಏನು ನಿಬಂಧನೆಗಳು ಕಂಪನಿ ಕಡೆಯಿಂದ ಇರೋದಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ. ನೀವು ಕೊಟ್ಟಾಗ ಕಂಪನಿ ತಗೊಳ್ಳುತ್ತೆ, ಕೊಟ್ಟಿಲ್ಲ ಅಂತ ಹೇಳಿದ್ರೆ ಕಾಲ್ ಮಾಡೋದು ಅಥವಾ ಟಾರ್ಗೆಟ್ ಕೊಡೋದು ಆತರ ಏನು ಸೊ ಕಂಪನಿ ಕಡೆಯಿಂದ ಇದಿರೋದಿಲ್ಲ ನಿಮ್ಗೆ. ಸೊ ನಿಬಂಧನೆಗಳೇನು ಇರೋದಿಲ್ಲ. ಓಕೆ ಮೇಡಮ್, ಈಗ ಇಷ್ಟೊಂದು ಮಾಹಿತಿಯನ್ನ ತಿಳಿಸ್ಕೊಟ್ರಿ, ಈಗ ಮಿಷನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್, ಪ್ರೊಸೀಜರ್ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಮನೆ ಕರೆಂಟ್ ಗೆ ಯೂಸ್ ಮಾಡೋ ತರ ಮಿಷನ್, ಲಾಂಗ್ ಕಾಟನ್ ವಿಕ್ಸ್ ಮಿಷನ್ ಅಂತ ಹೇಳ್ಬಿಟ್ಟು ಈಗ ಇಲ್ಲಿ ನೋಡ್ತಿದ್ದೀರಿ ನೀವು. ಪವರ್ ಬಟನ್ ಇರುತ್ತೆ, ಪವರ್ ಬಟನ್ ಆನ್ ಮಾಡ್ಕೊಳ್ಳಿ, ಸೀಲಿಂಗ್ ಬಟನ್ ಇರುತ್ತೆ ಅಂಡ್ ಕೂಲರ್ ಬಟನ್ ಇರುತ್ತೆ. ಸೀಲಿಂಗ್ ಬಟನ್ ನೀವು ಯಾವಾಗ ಪ್ಯಾಕಿಂಗ್ ಮಾಡ್ತೀರಿ, ಇದು ನಾನು ಹೇಳ್ದಾಗೆ ನಿಮ್ಗೆ, ಸೊ 2-in-1 ಮಿಷನ್, ಒಂದು ಪ್ರೊಡಕ್ಷನ್ ಮಾಡ್ಕೋಬಹುದು ಅಂಡ್ ಸೀಲಿಂಗು ಮಾಡ್ಕೋಬಹುದು. ಪ್ರೊಡಕ್ಷನ್ ಆಲ್ರೆಡಿ ನಾನು ಈಗ ಪ್ರೊಸೀಜರ್ ನ ಮಾಡಿ ತೋರಿಸ್ತೀನಿ, ಸೀಲಿಂಗು ಮಾಡಿ ತೋರಿಸ್ತೀನಿ ಇದು ಯಾವ ತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಪವರ್ ಬಟನ್ ಈಗಾಗಲೇ ನಾನು ಆನ್ ಮಾಡಿದ್ದೇನೆ, ಸೊ ಪ್ರೊಸೀಜರ್ ಈಗ ನಾನು ಮಾಡಿ ತೋರಿಸ್ಕೊಡ್ತೀನಿ. ನೀವು ವಾಟರ್ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ, ಯಾಕಂತ ಹೇಳಿದ್ರೆ ಬತ್ತಿಗ್ಲು ಬಿಗಿ ಬರೋದಕ್ಕೋಸ್ಕರ. ಸೊ ಸ್ಪೀಡ್ ಲಿಮಿಟ್ ಇರುತ್ತೆ ಮೇಡಮ್, ನೀವು ಸ್ಪೀಡ್ ಕಂಟ್ರೋಲ್ ಮತ್ತೆ ಮ್ಯಾಕ್ಸಿಮಮ್ ಮಾಡ್ಕೋಬಹುದು ಮೀಡಿಯಂ ಅಲ್ಲಿ ಇಟ್ಕೊಂಡು ವರ್ಕ್ ಮಾಡಿ. ಈ ಮಿಷಿನ್ ಅಲ್ಲಿ ಇನ್ನೊಂದು ಫೀಚರ್ ಏನು ಅಂತ ಹೇಳಿದ್ರೆ, ಒಂದೇ ಮಿಷಿನ್ ಅಲ್ಲಿ ಇಬ್ರು ಬೇಕಾದ್ರೂ ಒಟ್ಟಿಗೆ ಕುಂತ್ಕೊಂಡು ವರ್ಕ್ ಮಾಡ್ಕೋಬಹುದು. ಒಬ್ರು ವರ್ಕ್ ಮಾಡ್ತಾರೆ ಅಂತ ಹೇಳಿದ್ರೆ ಸ್ಪೀಡ್ ಮೀಡಿಯಂ ಅಲ್ಲಿ ಇಟ್ಕೊಂಡಿರಿ. ಸೊ ವಾಟರ್ ಸ್ಪ್ರೇ ಮಾಡಿರ್ತೀರಿ, ವಾಟರ್ ಸ್ಪ್ರೇ ಮಾಡಿದ್ಮೇಲೆ ಮಾಯಿಶ್ಚರ್ ಆಗಿರ್ಲಿ, ಮಾಯಿಶ್ಚರ್ ಆದ್ಮೇಲೆ ನೀವು ಕಾಟನ್ ನೀವು ಇದು ಮಾಡ್ಕೋಬಹುದು, ಪ್ರೊಸೆಸ್ ಮಾಡಬಹುದು. ಕರೆಂಟ್ ಏನಾದ್ರೂ ಹೊಡೆಯುತ್ತಾ? ಏನು ಇರೋದಿಲ್ಲ. ಈಗ ನಾನೇ ನಿಮ್ ಮುಂದೆ ವಿಡಿಯೋದಲ್ಲಿ ಮುಟ್ಟಿ ಮತ್ತೆ ಇದು ಮಾಡ್ತಿದ್ದೀನಲ್ವಾ, ಒಂದು 8-10 ವರ್ಷದ ಮಗು ಬೇಕಾದ್ರೂ ಇದ್ರಲ್ಲಿ ಆರಾಮಾಗಿ ವರ್ಕ್ ಮಾಡ್ಕೋಬಹುದು. ಸೊ ನೋಡ್ತಿದ್ರಲ್ವಾ, ಈಗ ಮನೆಯಲ್ಲಿ ನೀವು ಸಣ್ಣ ಸಣ್ಣ ಎಲೆಕ್ಟ್ರಿಕಲ್ಸ್ ಏನಿರುತ್ತೆ ಅದು ಹೆಂಗ್ ಯೂಸ್ ಮಾಡ್ತೀರಿ ಅದೇ ತರ ಈ ಮಿಷನ್ ನ ಯೂಸ್ ಮಾಡ್ಕೋಬಹುದು. ನೋಡಿ, ಈ ತರ ಕಾಟನ್ ಇರುತ್ತೆ. ಸೊ ಕಾಟನ್ ನ ನೀವು 3-4 ಇಂಚ್ ಒಳಗಡೆ ಕಟ್ ಮಾಡ್ಕೊಂಡಿರಿ, ಅದ್ರ ಬಗ್ಗೆ ಡೀಟೇಲ್ಸ್ ನಿಮ್ಗೆ ಕಂಪನಿ ಅವ್ರು ತಿಳಿಸ್ಕೊಡ್ತಾರೆ. ಈ ತರ ನೀವು ಸೊ ಸಣ್ಣ ಸಣ್ಣದಾಗಿ ಕಾಟನ್ ನ ತೆಗೆದು ಸ್ಪ್ಲಿಟ್ ಮಾಡಿ ಸೊ ಈ ತರ ಹಾಕೋದು, ಇಷ್ಟೇ ಕೆಲಸ ಇರುತ್ತೆ. ಈ ಕೆಲಸ ಪ್ರತಿಯೊಬ್ರು ವರ್ಕ್ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು ಯಾವ ರೀತಿಯಲ್ಲಿ ಕಾಟನ್ ಮಿಕ್ಸ್ ತಯಾರಾಗ್ತಾ ಇದೆ ಅಂತ. ಮೇಡಮ್, ಇದನ್ನ ಈ ಕಾಟನ್ ಮಿಕ್ಸ್ ನ ತಯಾರಿಸಿ ಆದ ನಂತರ ಇದನ್ನ ಕೆಜಿ ಲೆಕ್ಕಕ್ಕೆ ತಗೊಳ್ತೀರಾ ಅಥವಾ ಕಟ್ ಲೆಕ್ಕಕ್ಕೆ ತಗೊಳ್ತೀರಾ? ಸೊ ಕೆಜಿ ಲೆಕ್ಕ ಮೇಡಮ್, ಟೋಟಲ್ ವೆಯ್ಟ್ ಲೆಕ್ಕ ನಾವು ತಗೊಂತೇವೆ. ಓಕೆ ಮ್ಯಾಮ್. ಸೊ ಹಣ್ಣು ಬಂದ್ಬಿಟ್ಟು ಇಂಥ ದಿನನೇ ಕೊಡಬೇಕು, ಇಷ್ಟೇ ಕೆಜಿ ಕೊಡಬೇಕು, ಸೊ ಆ ಥರ ಟಾರ್ಗೆಟ್ಸ್ ಏನಿರೋದಿಲ್ಲ. ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ತಯಾರು ಮಾಡಿ ಹಣ್ಣು ಬಂದ್ಬಿಟ್ಟು ಕಂಪ್ನಿಗೆ ನೀವು, ಇಲ್ಲಂತ ಹೇಳಿದ್ರೆ 10 ದಿನಕ್ಕೊಂದ್ಸತಿನೋ ಇಲ್ಲ ತಿಂಗಳಿಗೊಂದ್ಸತಿನೋ ನೀವು ಕೊಡ್ಬೋದು. ನೋಡ್ತಾ ಇದ್ದೀರಲ್ವಾ, ಸೊ ಕಾಟನ್ ಮಿಕ್ಸ್ ಯಾವ ಥರ ತಯಾರಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಿಮ್ಮ ಮುಂದೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೇವೆ. ಈ ಥರ ಪ್ರೊಡಕ್ಷನ್ ನೀವು ಮಾಡಿ ಕಂಪ್ನಿಗೆ ಸೇಲ್ ಮಾಡ್ಕೋಬಹುದು. ಈ ಥರ ಇರುತ್ತೆ ಕಾಟನ್ ಮಿಕ್ಸ್. ಫ್ರೆಂಡ್ಸ್, ಈಗ ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ತಯಾರಿಸಿ ಆದ ನಂತರ ಸೀಲಿಂಗ್ ಮಾಡಿ ಕಂಪ್ನಿಗೆ ನೀವು ಸೇಲ್ ನ ಮಾಡ್ಕೊಳ್ಬಹುದು. ಅದರ ಜೊತೆಗೆ ಮಾರ್ಕೆಟ್ ಬೇಕಾದ್ರೆ ನೀವು ಸೇಲ್ ನ ಮಾಡ್ಕೊಳ್ಬಹುದು. ಇದೇ ಮಿಷನ್ ಇಂದ ಯಾವ ರೀತಿಯಲ್ಲಿ ಸೀಲಿಂಗ್ ನ ಮಾಡ್ಕೊಳ್ಬಹುದು? ಸೊ ಖಂಡಿತ, ಈಗ ಸೀಲಿಂಗ್ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡ್ತಿದ್ರಲ್ವಾ, ಇದು ಅನ್ಸೀಲ್ಡ್ ಕವರ್ ಇರುತ್ತೆ. ಸೊ ಸೀಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲು ಸೀಲಿಂಗ್ ಬಟನ್ ಆನ್ ಮಾಡ್ಬೇಕಾಗುತ್ತೆ. ಈಗ ಆನ್ ಮಾಡಿದ ತಕ್ಷಣ ನೀವೇ ನೋಡ್ತಿದ್ರಲ್ವಾ, ಇಲ್ಲಿ ಒಂದು ಸೊ ಟೆಂಪರೇಚರ್ ಮೀಟರ್ ಒಂದು ಆನ್ ಆಗುತ್ತೆ. ಇದೇನಕ್ಕೆ ಅಂತ ಹೇಳಿದ್ರೆ ಹೀಟರ್ ಟೆಂಪರೇಚರ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ಇದರಲ್ಲಿ ನಾವು ಇದು ಮಾಡ್ಕೋಬಹುದು. ಇಲ್ಲಿ ನಾವು ಎಷ್ಟು 220 ವರೆಗೂ ನೀವು ಟೆಂಪರೇಚರ್ ನ ಸೆಟ್ ಮಾಡ್ಕೋಬಹುದು. ಅದು ಕವರ್ ಥಿಕ್ನೆಸ್ ಮೇಲೆ ಡಿಪೆಂಡ್ ಇರುತ್ತೆ. ಇಲ್ಲಿ ಎಷ್ಟು ಸೆಟ್ ಆಗಿದೆಯೋ ಅಷ್ಟು ಇಲ್ಲಿ ಮೇಲೆ ರೀಚ್ ಆಗಬೇಕಾಗುತ್ತೆ. ಅವಾಗ ನಿಮ್ಗೆ ಹೀಟರ್ ರೆಡಿ ಇದೆ ಸೀಲಿಂಗ್ ಅಂತ ಹೇಳ್ಬಿಟ್ಟು. 151 ನಾನು ಸೆಟ್ ಮಾಡಿದ್ದೀನಿ, 50 ರೀಚ್ ಆಗಿದೆ. ಅದು 151 ರೀಚ್ ಆಗಿದೆ ಅಂತ ಹೇಳಿದ್ರೆ ನಾನು ಸೀಲಿಂಗ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ಇದು ಅನ್ಸೀಲ್ಡ್ ಕವರ್ ಇರುತ್ತೆ, ನಾನು ಸೀಲ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಸೀಲಿಂಗ್ ಆಗುತ್ತೆ ಅಂತ ನೋಡಿ. ಯಾವತ್ತೂ ಸೀಲಿಂಗ್ ಮಾಡ್ಬೇಕಾದ್ರೆ ಸ್ಪೀಡ್ ಕಂಟ್ರೋಲ್ ಅಲ್ಲಿ ಇರಬೇಕಾಗುತ್ತೆ. ನೋಡಿ, ಇದು ಅನ್ಸೀಲ್ಡ್ ಕವರ್ ನಾನು ತೋರಿಸ್ತಾ ಇದ್ದೀನಿ, ಈಗ ಸೀಲ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೇನೆ. ಈ ಕಾರ್ನರ್ ಇಂದ ನೀವು
ನೋಡ್ತಿದ್ದೀರಿ ಆರಾಮಾಗಿ ಸೀಲ್ ಆಯ್ತು. ಇದ್ರಲ್ಲೂ ನಿಮ್ಗೆ ಏನು ಕಷ್ಟ ಇರೋದಿಲ್ಲ, ಸೀಲಿಂಗ್ ಮಾಡೋದಕ್ಕೆ ಆರಾಮಾಗಿ ನೀವು ಸೀಲ್ ಮಾಡ್ಕೋಬಹುದು. ನೋಡ್ರಲ್ಲ, ಇದು ಲಾಂಗ್ ಕಾಟನ್ ವಿಕ್ಸ್ ಮಿಷನ್ ಅಂತ ಹೇಳ್ಬಿಟ್ಟು, ಅದೇ ರೀತಿ ಗಣಪತಿ ಇಂಡಸ್ಟ್ರೀಸ್ ಕಡೆಯಿಂದ ಮೇಡಮ್ ಇದು ನಿಮ್ಗೆ ರೌಂಡ್ ವಿಕ್ ಮಿಷನ್ ಸಿಗುತ್ತೆ. ರೌಂಡ್ ವಿಕ್ ಮಿಷನ್ ಪ್ರೊಸೀಜರ್ ನಾನು ಈಗ ತೋರಿಸ್ಕೊಡ್ತೀನಿ, ಇನ್ ಕೇಸ್ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಅದ್ರಲ್ಲಿ ನೀವು ಬುಕಿಂಗ್ ಮಾಡ್ಕೋಬಹುದು. ಇದು ಕೂಡ ಬೈಬ್ಯಾಕ್ ಬಿಸ್ನೆಸ್? ಹೌದು ಖಂಡಿತ, ಇದ್ರಲ್ಲೂ ಬೈಬ್ಯಾಕ್ ಇರುತ್ತೆ. ಸೇಮ್ ಡೀಟೇಲ್ಸ್ ನಿಮ್ಗೆ ಸೊ ಕಂಪನಿ ಕಡೆಯಿಂದಾನೆ ಸಿಗುತ್ತೆ. ಈಗ ಇದ್ರ ಪ್ರೊಸೀಜರ್ ನಾನು ಮಾಡಿ ತೋರಿಸ್ಕೊಡ್ತೇನೆ. ಇದು ಅಷ್ಟೇ ನಾರ್ಮಲ್ ಸಿಂಗಲ್ ಫೇಸ್ ಕರೆಂಟ್ ಗೆ ಯೂಸ್ ಆಗುತ್ತೆ, ಪ್ಲಗ್ ಮಾಡಿರ್ತಾರೆ, ಆನ್ ಬಟನ್ ಇರುತ್ತೆ, ಆನ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ವಾ ಈ ತರ ಸೊತ್ತುಪ್ಪದ ಬತ್ತಿ, ಕಡಲೆ ಬತ್ತಿ ಅಂತ ನೀವ್ ಏನ್ ಕರಿತೀರಿ ಅದೇ ಬತ್ತಿಗಳ ನೀವು ಮನೆಯಲ್ಲೇ ಈ ತರ ಮಿಷನ್ ಇಟ್ಕೊಂಡು ನೀವು ತಯಾರು ಮಾಡ್ಕೋಬಹುದು. ಈ ತರ ಪ್ರೊಡಕ್ಷನ್ ನಿಮ್ಗೆ ತಯಾರಾಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಲ್ಲಿ ಬತ್ತಿ ಅನ್ನೋದು ತಯಾರಾಗಿ ನಿಮ್ಗೆ ಸಿಗುತ್ತೆ. ನೋಡ್ತಿದ್ರಲ್ವಾ ಈ ತರ ಕಡಲೆ ಬತ್ತಿನ ನೀವು ನಿಮ್ಮ ಮನೆಯಲ್ಲೇ ಕುಂತು ತಯಾರು ಮಾಡ್ಕೋಬಹುದು. ಔಟ್ ಸೈಡ್ ಸೇಲ್ ಮಾಡ್ಕೊಂತೀರಿ ಅಂತ ಹೇಳಿದ್ರೆ ಮಾಡ್ಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಕಂಪ್ನಿಗೆ ಬೈಬ್ಯಾಕ್ ಕೊಡ್ತೀರಿ ಅಂತ ಹೇಳಿದ್ರು ಆ ಆಪ್ಷನ್ ಕಂಪ್ನಿ ಕಡೆಯಿಂದ ನಿಮ್ಗೆ ಅನುಕೂಲ ಇದೆ. ಖಂಡಿತ ಮೇಡಮ್, ಅದಕ್ಕೋಸ್ಕರನೇ ಈ ಚಾನಲ್ ಅಲ್ಲಿ ನಿಮ್ಗೆ ಸೊ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಾರೆ, ಆಫೀಸ್ ವಿಸಿಟಿಂಗ್ ಅಡ್ರೆಸ್ ಕೊಟ್ಟಿರ್ತಾರೆ. ಸೊ ಆಫೀಸ್ಗೆ ವಿಸಿಟ್ ಮಾಡಿ ಅಂಡ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಲ್ ಮಾಡಿ ಖಂಡಿತ ನಿಮ್ಗೆ ಸ್ಟಾಫ್ ಏನಿದ್ದಾರೆ ಅವ್ರು ನಿಮ್ಗೆ ಹೆಲ್ಪ್ ಮಾಡ್ತಾರೆ ಡೀಟೇಲ್ಸ್ ಕೊಡೋದ್ರಲ್ಲಿ. ಡೀಟೇಲ್ಸ್ ಎಲ್ಲ ತಗೊಳ್ಳಿ, ಆಫೀಸ್ ವಿಸಿಟಿಂಗ್ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಆಫೀಸ್ಗೆ ವಿಸಿಟ್ ಮಾಡಿ ನಿಮ್ಗೆ ಖಂಡಿತ ನಿಮ್ಮ ಕಣ್ಣೆದುರಿಗೆ ಡೆಮೋ ಸಿಗುತ್ತೆ. ಡೆಮೋ ಓಕೆ ಆಯ್ತು, ನಿಮ್ಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ, ಮಾಡಕ್ ಆಗುತ್ತೆ ಅಂತ ಹೇಳಿದ್ರೆ ಮಾತ್ರ ನೀವು ಬುಕಿಂಗ್ ಮಾಡ್ಕೋಬಹುದು. ಓಕೆ, ಈಗ ನಮ್ಮ ವೀಕ್ಷಕರು ಯಾವ ಟೈಮ್ಗೆ ನಿಮ್ಮ ಆಫೀಸ್ಗೆ ಬಂದು ವಿಸಿಟ್ ಮಾಡಬೇಕಾಗುತ್ತೆ, ಹಾಗೆ ನಿಮ್ಮ ಬ್ರಾಂಚ್ ಎಲ್ಲೆಲ್ಲಿ ಇದೆ ಅಂತ ತಿಳಿಸ್ಕೊಳ್ಳಿ. ಖಂಡಿತ, ನಮ್ಮ ಬ್ರಾಂಚ್ಗಳು ಬ್ಯಾಂಗ್ಳೂರ್ ಮತ್ತೆ ಮ್ಯಾಂಗ್ಳೂರಲ್ಲಿ ಇರುತ್ತೆ, ಗಣಪತಿ ಇಂಡಸ್ಟ್ರೀಸ್ ಬ್ರಾಂಚು. ಸೊ ಆ ಕಾಂಟ್ಯಾಕ್ಟ್ ನಂಬರ್ಗಳಾಗಿರ್ಬೋದು ಅಥವಾ ಆ ಬ್ರಾಂಚ್ನ ಅಡ್ರೆಸ್ ಆಗಿರ್ಬೋದು ನಿಮಗೆ ಖಂಡಿತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಅಂಡ್ ಬಂದ್ಬಿಟ್ಟು ನಿಮ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಸೋಮವಾರದಿಂದ ಶನಿವಾರವರೆಗೂ ನಮ್ಮ ಆಫೀಸ್ ಓಪನ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಅಡ್ರೆಸ್ಗೆ ಸೊ ವಿಸಿಟ್ ಮಾಡಬಹುದು. ನೀವು ನಿಮ್ದು 2 ಕಡೆ ಬ್ರಾಂಚ್ ಇದೆ ಅಂತ ಹೇಳಿದ್ರಿ, ನಮ್ಮ ವೀಕ್ಷಕರು ಯಾವ ಬ್ರಾಂಚ್ಗೆ ಬಂದು ವಿಸಿಟ್ ಮಾಡ್ಬೇಕು? ಈಗ ಮಂಗಳೂರಲ್ಲಿ ಇದೆ ಬ್ರಾಂಚ್, ಸೊ ಮಂಗಳೂರು ನಿಯರ್ ಬೈ ಯಾರ್ಯಾರಿಗಾಗುತ್ತೋ ಆ ಕಸ್ಟಮರ್ ಮಂಗಳೂರಿಗೆ ಬನ್ನಿ, ನಿಮ್ಗೆ ಯಾವ ಬ್ರಾಂಚ್ ಅಲ್ಲಿ ನಿಯರ್ ಅನ್ಸುತ್ತೋ ಆ ಬ್ರಾಂಚ್ಗೆ ಹೋಗಿ ನೀವು ಡೀಟೇಲ್ಸ್ ತಗೋಬಹುದು, ಬುಕಿಂಗ್ ಮಾಡ್ಕೋಬಹುದು. ಓಕೆ ಮ್ಯಾಮ್. ಓಕೆ ಫ್ರೆಂಡ್ಸ್, ನೋಡಿದ್ರೆ ಅಲ್ವಾ ಕಂಪ್ಲೀಟ್ ಆಗಿ ಮೇಡಮ್ ಅವ್ರು ತಿಳಿಸಿ ಕೊಟ್ಟಿದ್ದಾರೆ. ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಬಿಸ್ನೆಸ್ ನ ಮನೆಯಲ್ಲೇ ಕುತ್ಕೊಂಡು ಒಳ್ಳೆ ಅರ್ನ್ ಮಾಡ್ಕೊಡ್ಬೇಕು ಅಂತ ಅನ್ಕೊಳ್ಳೋದಾದ್ರೆ ಬೆಂಗಳೂರು ಹಾಗೇನೆ ಮಂಗಳೂರಿನಲ್ಲಿ ಇರುವಂತ ಈ ಬ್ರಾಂಚ್ಗೆ ನೀವು ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಈ ಮಿಷನ್ ನ ಮನೆಯಲ್ಲಿ ಇಟ್ಕೊಂಡು ಬಿಸ್ನೆಸ್ ನ ಮಾಡ್ಕೊಳ್ಬಹುದು ಅಂತ ಹೇಳ್ಬೋದು.